ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮುಂಬರುವಂಥ SDFDA PSRPC ಪರೀಕ್ಷೆಗಳಿಗೆ ಉಪಯುಕ್ತವಾಗಲೆಂದು ಟಾಪ್ 20 GK ಪ್ರಶ್ನೆಗಳನ್ನು ನಿಮಗೋಸ್ಕರ ತಂದಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡ ಭಾಷೆಯ ಮೊದಲ ಟಾಕಿ ಚಿತ್ರ ಯಾವುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಸತೀಶ್ ಸುಲೋಚನ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. 2019 ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆ, ದಯವಿಟ್ಟು ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಶ್ರೀರಾಮ ರಾಮನು ಅವತರಿಸಿದ ಯುಗ ಯಾವುದು ಅಂತಂದರೆ, ಯಾವ ಯುಗದಲ್ಲಿ ಅಂತಂದರೆ ತ್ರೇತಾಯುಗ, ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತ ದೇಶದಲ್ಲಿ ಯಾವಾಗ ನೋಟ್ ಬ್ಯಾನ್ ಸುದ್ದಿ ಹೊರಡಿಸಲಾಯಿತು ಅಂತಂದರೆ, ಡಿಮೋನಿಟೈಸೇಷನ್ ಆಗಿದ್ದು ಯಾವಾಗ ಅಂತಂದರೆ, ಈ ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮುಂಬರುವಂಥ ಎಕ್ಸಾಮ್ಗಳು ಕೇಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಾಗಿ ಈ ಪ್ರಶ್ನೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ 8 ನವೆಂಬರ್ 2016 ಸರಿಯಾದ ಉತ್ತರವಾಗಿರುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ದಿನಾಂಕದಿಂದ ಡಿಮೋನಿಟೈಸೇಷನ್ ಆಗಿತ್ತು ನಮ್ಮ ಭಾರತದಲ್ಲಿ. ಮುಂದಿನ ಪ್ರಶ್ನೆ, ATM ವಿಸ್ತೃತ ರೂಪ ಏನು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅನ್ನುವಂಥದ್ದು ವಿಸ್ತೃತ ರೂಪ ATMದು ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಇಂದಿರಾಗಾಂಧಿಯ ಬಿರುದು ಅಥವಾ ಅಡ್ಡ ಹೆಸರು ಏನು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಪ್ರಿಯದರ್ಶಿನಿ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಅವರು, ಅದೇ ರೀತಿ ಚಿನ್ನದ ಹುಡುಗಿ PT ಉಷಾ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಗ್ರ್ಯಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುವುದು ಅಂತಂದರೆ, ಈ ಪ್ರಶ್ನೆ ಕೂಡ PC ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ. ಸಂಗೀತಕ್ಕೆ ಗ್ರ್ಯಾಮಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲು ವಿದ್ಯುತ್ ಸೌಲಭ್ಯ ಪಡೆದ ನಗರ ಯಾವುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. 1902 ಕಾವೇರಿ ನದಿಯ ಸಹಾಯದಿಂದ ಶಿವನ ಸಮುದ್ರವನ್ನು ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತದೆ. ಅದನ್ನು KE ಶೇಷಾದ್ರಿಯವರು ಪ್ರಾರಂಭಿಸಿರುತ್ತಾರೆ. ಅದರ ಮೊಟ್ಟ ಮೊದಲ ವಿದ್ಯುತ್ತನ್ನು ಬೆಂಗಳೂರು ನಗರಕ್ಕೆ ರವಾನಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ದೇಶೀಯ ಕ್ಷಿಪಣಿ ಹೆಸರು ಯಾವುದು ಅಂತಂದರೆ, ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೃಥ್ವಿ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ ಇದಕ್ಕೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಏಕೈಕ ಪ್ರಧಾನ ಬಂದರು ಯಾವುದು ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ನವ ಮಂಗಳೂರು ಅನ್ನುವಂಥದ್ದು. ಇದು ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ ಇದನ್ನು. ಮುಂದಿನ ಪ್ರಶ್ನೆ, ಭಾರತ ರಾಷ್ಟ್ರೀಯ ಧ್ವಜದಲ್ಲಿ ಯಾವ ಲಾಂಛನದ ಬದಲಾಗಿ 1947 ಅಶೋಕ ಚಕ್ರವನ್ನು ಅಳವಡಿಸಲಾಯಿತು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚರಕ ಸರಿಯಾದ ಉತ್ತರವಾಗಿರುತ್ತದೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಿಗಾಗಿ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಚಿತ್ರಕಲಾವಿದ ರಾಜಾ ರವಿವರ್ಮ ಯಾವ ರಾಜ್ಯಕ್ಕೆ ಸೇರಿದವರು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಇವರು ಕೇರಳ ರಾಜ್ಯದವರು. ಈ ಪ್ರಶ್ನೆಯನ್ನ ರವಿವರ್ಮ ಅನ್ನುವಂಥವರು ಯಾವುದಕ್ಕೆ ಪ್ರಸಿದ್ಧಿ ಅನ್ನುವಂಥ ಪ್ರಶ್ನೆ, ಈ ರೀತಿ ಪ್ರಶ್ನೆಯನ್ನು PC ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಚಿತ್ರಕಲಾವಿದ ಆಗಿದ್ದರು ಇವರು. ಮುಂದಿನ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 1955 ಭಾರತ ರತ್ನ ಪ್ರಶಸ್ತಿ ಬಂದಿರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ವೃಕ್ಷ ಎಂದು ಪರಿಗಣಿಸಲಾಗಿರುವ ಮರ ಯಾವುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಶ್ರೀಗಂಧದ ಮರ ಸರಿಯಾದ ಉತ್ತರವಾಗಿರುತ್ತದೆ. ಅದೇ ರೀತಿ ಭಾರತದ ವೃಕ್ಷ ಯಾವುದು ಅಂತಂದರೆ ಆಲದ ಮರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ್ರವರೂಪದ ಮೂಲ ವಸ್ತು ಯಾವುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಪಾದರಸ ಅನ್ನುವಂಥದ್ದು. ಇದೊಂದು ದ್ರವರೂಪದ ಮೂಲ ವಸ್ತು ಆಗಿದೆ. ಮುಂದಿನ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಆಗಿರುತ್ತದೆ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದರೆ ಅನ್ನಿ ಬೆಸೆಂಟ್, ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು. 1925 ಕಾನ್ಪುರದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಕರ್ನಾಟಕದ ಪ್ರಸನ್ನದ ಪಿತಾಮಹ ಇದು ಯಾರ ಬಿರುದು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ TP ಕೈಲಾಸಂ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. ಇದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಈ ಪ್ರಶ್ನೆ ಕೇಳಿರುವಂಥದ್ದು. ಮುಂದಿನ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮುಸಲ್ಮಾನ್ ಅಧ್ಯಕ್ಷರು ಯಾರು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಬದ್ರುದ್ದೀನ್ ತ್ಯಾಬ್ಜಿ ಅನ್ನುವಂಥದ್ದು. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮೇಘದೂತದ ಕರ್ತೃ ಯಾರು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಕಾಳಿದಾಸ ಅನ್ನುವಂಥದ್ದು. ಕುಮಾರಸಂಭವ, ಮೇಘದೂತ ಈ ಕೃತಿಗಳು ಕಾಳಿದಾಸ ಅವರು ಬರೆದಿರುವಂಥದ್ದು. ಪುರಾಣದ ಪ್ರಕಾರ ಗಣೇಶನ ಒಂದು ದಂತ ಮುರಿಯಲು ಯಾರು ಕಾರಣರು ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಪರಶುರಾಮ ಸರಿಯಾದ ಉತ್ತರವಾಗಿರುತ್ತದೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಕೇಸರಿ ಇದು ಯಾರ ಬಿರುದು ಅಂತಂದರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದ ಸಿಂಹ ಅಥವಾ ಕರ್ನಾಟಕದ ಕೇಸರಿ ಅಂತ ಗಂಗಾಧರ ದೇಶಪಾಂಡೆ ಅವರನ್ನು ಕರೆಯತ್ತಲಾಗುತ್ತದೆ.
ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಸಂಸ್ಥಾಪಕರು ಗಂಗಾಧರ ರಾವ್ ದೇಶಪಾಂಡೆ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಹಿಂದೂಗಳ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ. ಅದೇ ರೀತಿ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್, ಕ್ರಿಶ್ಚಿಯನರ ಪವಿತ್ರ ಗ್ರಂಥ ಬೈಬಲ್, ತ್ರಿಪಿಟಕ ಇದು ಬೌದ್ಧ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಟಾಪ್ 20 ಪ್ರಶ್ನೆಗಳು ಮುಕ್ತಾಯವಾಗಿವೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವುಗಳ ನೇಮಕಾತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.